ಆತ್ಮೀಯ ಮಿತ್ರ ನಮಸ್ಕಾರ ಫೇಸ್ಬುಕ್ ಅಲ್ಲಿ ಟ್ವಿಟರ್ ಅಲ್ಲಿ ವಿಡಿಯೋ ಚಾಲೆಂಜ್ ಕೊಟ್ಟು ಬಹಳ ದಿನ ಆಗೋಗಿದೆ ಅಲ್ವೇನು ಮೊದಲೆಲ್ಲ ಚಾಲೆಂಜ್ ಕೊಡ್ತಾ ಇದ್ವಿ ಒಬ್ಬರಿಗೆ ಏನೋ ಒಂದು ಚಾಲೆಂಜ್ ಅನ್ನು ಕೊಟ್ಟು ಖೋ ಕೊಟ್ಟು 14 ಜನ ಮತ್ತೆ ಮಾಡೋ ತರ ಮಾಡ್ತಿದ್ವಿ ಒಂದು ಹೆಲ್ದಿ ವಾತಾವರಣ ಇತ್ತು ಕರೋನಾ ನಂತರ ಈ ತರದ ವಾತಾವರಣ ಎಲ್ಲ ಹೋಗ್ಬಿಟ್ಟಿದೆ ಹೀಗಾಗಿ ಈ ನವೆಂಬರ್ ತಿಂಗಳಲ್ಲಿ ನಾವಿದನ್ನ ಕನ್ನಡ ಮಾಸ ಅಂತಾನೆ ಬಹಳ ಪ್ರೀತಿಯಿಂದ ಕರಿತೀವಿ ಈ ಕನ್ನಡ ಮಾಸದಲ್ಲಿ ಒಂದು ಚಾಲೆಂಜ್ ತಗೋಬೇಕು ಅಂತ ಅನ್ನಿಸ್ತು ನಾವಂತೂ ಬರೋ ದಿನಗಳಲ್ಲಿ ಅಥವಾ ನಾಳೆ 19ನೇ ತಾರೀಕು ಕನ್ನಡ ಮಾಸದ ಈ ನೆನಪಿಗೋಸ್ಕರ ನಮ್ದು ಕನ್ನಡ ಮೀಡಿಯಂನೇ ಕಣ ಗುರು ಅಂತ ಹೇಳಿ ನಾವು ಒಂದು ಕಾರ್ಯಕ್ರಮ ಮಾಡ್ತಿದ್ದೀವಲ್ಲ ಆ ಹಿನ್ನೆಲೆಯಲ್ಲಿ ಒಂದು ಖೋ ಕೊಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದೀವಿ ಕನ್ನಡ ಶಾಲೆ ಹಾಡು ಒಮ್ಮೆ ಹಾಡಿ ನೋಡು ಅಂತ ನಾವೆಲ್ಲ ಕನ್ನಡ ಶಾಲೆಗೆ ಹೋದವರು ಇಂಗ್ಲಿಷ್ ಮೀಡಿಯಂ ಹೋದವರು ಅಥವಾ ಓದ್ದವರು ಕೂಡ ಕನ್ನಡದ ಒಂದು ಪಠ್ಯ ಆದ್ರೂ ಅವರಿಗೆ ಇದ್ದೇ ಇರ್ತಿತ್ತು ಥರ್ಡ್ ಲ್ಯಾಂಗ್ವೇಜ್ ಆದ್ರೂ ಕನ್ನಡವಾಗಿರ್ತಿತ್ತು ಅಲ್ಲಾದ್ರೂ ಕನ್ನಡ ಪದ್ಯವನ್ನು ಓದಿದೀವಿ ಹೀಗಾಗಿ ಈ ಕನ್ನಡ ಪದ್ಯವನ್ನ ಕನ್ನಡ ಹಾಡನ್ನ ಒಮ್ಮೆ ನೆನಪಿಸಿಕೊಳ್ಳಿಕ್ಕೆ ಸಾಧ್ಯನಾ ಅನ್ನೋದು ಈ ಚಾಲೆಂಜ್ ನಾನು ಒಂದು ಹಾಡನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸೋಕ್ಕಿಂತ ಮುಂಚೆ ಈ ಚಾಲೆಂಜ್ ಅನ್ನ ನಾನು ಒಂದು ಏನು ಕನ್ನಡ ಹಾಡನ್ನ ನಾನು ಶಾಲೆಯಲ್ಲಿ ಕಲಿತ ಒಂದು ಕನ್ನಡ ಹಾಡನ್ನ ನಿಮ್ಮ ಮುಂದೆ ಏನು ಬಿಚ್ಚಿಡ್ತೀನಿ ಅಥವಾ ಹಾಡ್ತೀನಿ ಅಥವಾ ಹೇಳ್ಕೊಳ್ತೀನಿ ಅದನ್ನ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ ಆದರಣೀಯ ವಿಶ್ವೇಶ್ವರ ಭಟ್ರು ನೆಚ್ಚಿನ ಮಿತ್ರರಾಗಿರುವಂತ ನಮ್ಮ ಅಜಿತ್ ಹನುಮಕ್ನವರು ಹಾಗೆ ಕಾಶ್ಮೀರದ ಸೇನೆಯಲ್ಲಿದ್ದು ಕ್ಷಣ ಕ್ಷಣದ ಮಾಹಿತಿಯನ್ನು ನಮ್ಗೆ ಸಿಗುವಂತೆ ಮಾಡುವ ಕಶ್ಯಪ್ ಕಡಗುತ್ತರವರಿಗೆ ಹಾಗೆ ನನ್ನ ನೆಚ್ಚಿನ ಮಿತ್ರ ಮಹೇಶ್ ವಿಕ್ರಮ್ ಹೆಗಡೆ ಮತ್ತು ಒಳ್ಳೆ ಹುಡುಗ ಪ್ರಥಮ್ ಇಷ್ಟು ಜನರಿಗೆ ನಾನು ಈ ಚಾಲೆಂಜ್ ಅನ್ನು ಕೊಡಬೇಕು ಅಂತಿದ್ದೀನಿ ಅವ್ರು ಇದನ್ನು ಸ್ವೀಕಾರ ಮಾಡಿ ಅವರಿಂದ ಇನ್ನೊಂದಷ್ಟು ಜನಕ್ಕೆ ಖೋ ಕೊಡ್ಲಿಕ್ಕಾದ್ರೆ ಒಂದಷ್ಟು ಮರೆತು ಹೋಗಿರುವಂತ ನಮ್ಮ ಶಾಲೆಯ ಕನ್ನಡದ ಹಾಡುಗಳು ವಾಪಸ್ ನೆನಪಾಗ್ಬಿಡತ್ತೆ ಅನ್ನುವಂತ ಒಂದು ಪುಟ್ಟ ಪ್ರಯತ್ನ ಅಷ್ಟೆ ಹಾಗೆ ನಮ್ಮ ಯುವ ಬ್ರಿಗೇಡ್ನ ಇಬ್ಬರು ರಾಜ್ಯ ಸಂಚಾಲಕರಿಗೆ ಮತ್ತು ಸೋದರಿ ನಿಯೋಜಿತ ಪ್ರತಿಷ್ಠಾನದ ರಾಜ್ಯ ಸಂಚಾಲಕಿಗೆ ನಾನು ಈ ಚಾಲೆಂಜ್ ಅನ್ನು ವರ್ಗಾಯಿಸಬೇಕು ಅಂತಿದ್ದೀನಿ ಸ್ಪ್ರೆಡ್ ಮಾಡೋಣ ಸಾಧ್ಯವಾದಷ್ಟು ಈ ಕನ್ನಡದ ಹಾಡುಗಳ ಕಲೆಕ್ಷನ್ ಆದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಹಂಚಿಕೊಳ್ಬೇಕಾಗಿರುವಂಥದ್ದು ಪ್ರಾಬಬಲಿ ನಾನು 5 ಅಥವಾ 6ನೇ ಕ್ಲಾಸ್ನಲ್ಲಿರುವಾಗ ಕಲ್ತಂತ ಹಾಡು ಇವನೇ ನೋಡು ಅನ್ನದಾತ ಹೊಲದಿ ದುಡಿದೆ ದುಡಿವನು ನಾಡ ಜನರು ಬದುಕಲೆಂದು ದವಸ ಧಾನ್ಯ ಬೆಳೆವನು ಮಳೆಯ ಗುಡುಗು ಚಳಿಯ ನಡುಗು ಬಿಸಿಲ ಬೇಗೆ ಸಹಿಸುತ್ತ ಬೆವರು ಸುರಿಸಿ ಕಷ್ಟ ಸಹಿಸಿ ಒಂದೇ ಸವನೆ ದುಡಿಯುತ ಗಟ್ಟಿ ದೇಹ ದೊಡ್ಡ ಮನಸ್ಸು ದೇವನಿಂದ ಪಡೆದನು ಯೋಗಿಯಾಗಿ ತ್ಯಾಗಿಯಾಗಿ ಅನ್ನ ನೀಡುತ್ತಿರುವನು ಎತ್ತು ಎರಡು ಅವನ ಜೋಡು ಕೂಡಿ ದುಡಿವ ಗೆಳೆಯರು ಹಿಗ್ಗು ಕುಗ್ಗು ಏನೇ ಇರಲಿ ಹೊಂದಿಕೊಂಡು ನಡೆವರು ಸತ್ಯಾರ್ಥಿ ಚನ್ನಬಸಪ್ಪ ಹೊಸಮನಿಯವರ ಈ ಗೀತೆ ಅನ್ನದಾತನ ಕುರಿತಂತೆ ರೈತನೊಬ್ಬ ತನ್ನ ಎರಡು ಎತ್ತುಗಳನ್ನು ಹಿಡ್ಕೊಂಡು ನೇಗಿಲ ಮೂಲಕ ಉಳ್ತಾ ಇರುವಂತ ಚಿತ್ರ ಇವತ್ತಿಗೂ ಕಣ್ಮುಂದೆ ಇದೆ ಈ ತರದ ನೀವು ಮರೆತು ಹೋಗಿರುವಂತ ಅಥವಾ ನಿಮ್ಮ ಸ್ಮೃತಿ ಪಟಲದ ಯಾವುದೋ ಒಂದು ಮೂಲೆಯಲ್ಲಿ ಕುಳಿತಿರುವಂತ ಈ ತರದ ಕನ್ನಡ ಹಾಡುಗಳನ್ನ ನೀವು ಪ್ರಸ್ತುತಪಡಿಸಬಹುದಾ ಅನ್ನುವಂತ ಒಂದು ಚಾಲೆಂಜ್ ಅನ್ನ ಕನ್ನಡ ಶಾಲೆ ಹಾಡು ಒಮ್ಮೆ ಹಾಡಿ ನೋಡು ಅಂತ ಕೊಡಬೇಕು ಅಂತ ಇಚ್ಛೆ ಪಡ್ತೀನಿ ದಯಮಾಡಿ ಸ್ವೀಕಾರ ಮಾಡಿದವರು ಮುಂದೆ ಒಂದಷ್ಟು ಜನಕ್ಕೆ ಈ ಚಾಲೆಂಜ್ ಅನ್ನು ವರ್ಗಾಯಿಸಬಹುದಾ ಅಂತ ಕಳಕಳಿಯಿಂದ ಕೇಳ್ಕೊಳ್ತಿದ್ದೀನಿ ಎಲ್ರಿಗೂ ಧನ್ಯವಾದಗಳು ನಮಸ್ತೆ ವಂದೇ ಮಾತರಂ ಜೈ ಹಿಂದ್.